ನಮಸ್ಕಾರ. ಮಗುವಿನಿಂದ ಮಾನವ ಮಾಂತೆಸರಿ ಪಾಡ್ಕಾಸ್ಟ್ಗೆ ನಿಮಗೆ ಸ್ವಾಗತ. ಸಂಚಿಕೆ 4, ರೂಪಾಂತರ, ಮೆಟಮಾರ್ಫಸಿಸ್. ನಾನು ಡಾಕ್ಟರ್ ಎಸ್ ರೇಖಾರೆಡ್ಡಿ. ನನ್ನ ಮತ್ತು ಮಾಂತೆಸರಿಯ 30 ವರ್ಷಗಳ ಅನುಬಂಧವನ್ನು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಈ ಪಾಡ್ಕಾಸ್ಟ್. ನೀವು ಪೋಷಕರಾಗಿದ್ದರೆ, ಮಾಂತೆಸರಿ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಈ ಪಾಡ್ಕಾಸ್ಟ್ ನಿಮಗೆ ಉಪಯುಕ್ತ. ಮಕ್ಕಳಿಗೂ ನಮಗೂ ಏನು ವ್ಯತ್ಯಾಸ? ಗಾತ್ರದಲ್ಲಿ ನಾವು ದೊಡ್ಡೋರು, ಮಕ್ಕಳು ಚಿಕ್ಕೋರ? ಅಥವಾ ನಮಗೆ ತುಂಬ ಶಕ್ತಿ ಇದ್ದು ಮಕ್ಕಳಿಗೆ ನಮ್ಮಷ್ಟು ಶಕ್ತಿ ಇಲ್ಲದೇ ಇರೋದ? ಇಲ್ಲ, ನಮಗೆ ಅನುಭವದ ಮಹಾಪೂರನೇ ಇದ್ದು ಮಕ್ಕಳಿಗೆ ಆ ಅನುಭವ ಇಲ್ಲದೇ ಇರೋದ? ಇಲ್ಲ, ನಾವು ವರ್ಲ್ಡ್ ಆಫ್ ಐಡಿಯಾಸ್ನಲ್ಲಿ ಅಂದರೆ ಅಮೂರ್ತಗಳ ಆಲೋಚನಾ ಲೋಕದಲ್ಲಿ ಇದ್ದರೆ ಮಗು ಕಾಂಕ್ರೀಟ್ ವರ್ಲ್ಡ್ನ ವಾಸ್ತವ ಲೋಕದಲ್ಲಿ ಇರುತ್ತೆ ಅಂತೀರಾ? ಅಥವಾ ನಮ್ಮಲ್ಲಿ ಆಲಸ್ಯ ಇದ್ದು ಮಗು ಲವಲವಿಕೆಯಿಂದ ಯಾವಾಗಲೂ ಆಕ್ಟಿವ್ ಆಗಿರ್ತಾನೆ ಅನ್ನೋದ? ಮಾಂತೆಸ್ವರಿ ಪ್ರಕಾರ ನಾವು ಅಂದರೆ ವಯಸ್ಕರು ಮಾನವ ವರ್ಗದ ಮಾದರಿ ಲಕ್ಷಣಗಳನ್ನು ಪಡೆದು ಮಾನವನ ಪೂರ್ಣ ಮಟ್ಟವನ್ನು ತಲುಪಿರ್ತೀವಿ. ಆದರೆ ಮಗು ಇನ್ನೂ ಸತತವಾಗಿ ಬೆಳವಣಿಗೆ ಮತ್ತು ರೂಪಾಂತರದ ಅವಸ್ಥೆಯಲ್ಲೇ ಇರುತ್ತದೆ. ರೂಪಾಂತರ ಅನ್ನೋ ಪದನ ಚಿಟ್ಟೆ ಅಥವಾ ಕಪ್ಪೆಯ ಜೀವನ ಚರಿತ್ರೆಯಲ್ಲಿ ಕೇಳ್ತೀವಿ. ತಾಯಿ ಚಿಟ್ಟೆ ಮೊಟ್ಟೆ ಇಡುತ್ತೆ, ಅದು ಒಡೆದಾಗ ಹೊರಗಡೆ ಬರೋದು ಸುಂದರ ರೆಕ್ಕೆಗಳಿರೋ ಹಾರಾಡೋ ಚಿಟ್ಟೆ ಅಲ್ಲ, ತೆವಳುಕೊಂಡು ಹೋಗೋ ಕಂಬಳಿ ಹುಳು. ಈ ಕಂಬಳಿ ಹುಳು ಸ್ವಲ್ಪ ಹೊತ್ತೂ ಬಿಡದೆ ತಿಂತಲೇ ಇರುತ್ತೆ. ಆಮೇಲೆ ಒಂದು ದಿನ ಹಠಾತ್ತಾಗಿ ಅದರಲ್ಲಿ ಬದಲಾವಣೆಗಳು ಆಗ್ತವೆ. ಹೊಟ್ಟೆ ಬಾಕ ಕಂಬಳಿ ಹುಳು ಅನಿರೀಕ್ಷಿತವಾಗಿ ತಿನ್ನೋದನ್ನು ನಿಲ್ಲಿಸಿ ತನ್ನ ಸುತ್ತ ಒಂದು ಕೋಶನ ಕಟ್ಕೊಳ್ಳುತ್ತೆ. ಇದು ಕಂಬಳಿ ಹುಳುವಿನ ಜೀವನದ ಅಂತ್ಯ ಆಗೋದರ ಮುನ್ಸೂಚನೆ, ಮತ್ತೊಂದು ಹುಟ್ಟಿನ ಆರಂಭ. ಈ ಕೋಶಾವಸ್ಥೆಯಲ್ಲಿ ಅನೇಕ ಬದಲಾವಣೆಗಳು ಆಗುತ್ತೆ. ಅದರ ಹಳೆಯ ಅಂಗಾಂಗಗಳು ಕಣ್ಮರೆ ಆಗುತ್ತವೆ, ಹೊಸ ಅಂಗಾಂಗಗಳು ಹುಟ್ಕೊಳ್ಳುತ್ತವೆ. ಕಡೆಗೆ ಒಂದು ದಿನ ಕೋಶನ ಒಡ್ಕೊಂಡು ಚಿಟ್ಟೆ ವರ್ಗದ ಎಲ್ಲ ಲಕ್ಷಣಗಳನ್ನು ಪಡ್ಕೊಂಡ ಒಂದು ವಯಸ್ಕ ಚಿಟ್ಟೆ ಹೊರಬರುತ್ತೆ. ಹೀಗೆ ಚಿಟ್ಟೆ ಒಂದೇ ಜೀವಮಾನದಲ್ಲಿ ಕಂಬಳ ಹುಳುವಾಗಿ ಸ್ವಲ್ಪ ಕಾಲ ಇದ್ದು ಅದಕ್ಕಿಂತ ವಿರುದ್ಧವಾದ ಕೋಶಾವಸ್ಥೆಯಲ್ಲಿ ಮತ್ತಷ್ಟು ಕಾಲ ಕಳೆದು ನಂತರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುತ್ತೆ. ಈ ಮೂರೂ ರೂಪಾಂತರಗಳಲ್ಲಿ ಚಿಟ್ಟೆ ಕೀಟದ ವರ್ಗಕ್ಕೆ ಸೇರಿದ್ರೂ, ಕೀಟದ ಲಕ್ಷಣಗಳನ್ನು ಪಡೆದಿದ್ರೂ ಅದರ ರೂಪ ಬೇರೆ, ಆಹಾರ ಬೇರೆ, ಚಲನೆ ಬೇರೆ. ಕಂಬಳ ಹುಳುವಾಗಿದ್ದಾಗಿನ ಅದರ ಆಹಾರ ಚಲನೆ ಅಗತ್ಯಗಳು ಕೋಶಾವಸ್ಥೆಯಲ್ಲಿದ್ದಾಗಿನ ಆಹಾರ ಚಲನೆ ಅಗತ್ಯಗಳಿಗಿಂತ ಬೇರೆಯಾದವು. ಇವು ಚಿಟ್ಟೆಯ ಆಹಾರ ಚಲನೆ ಅಗತ್ಯಗಳಲ್ಲ. ಒಬ್ಬ ಜೀವಶಾಸ್ತ್ರಜ್ಞ ಚಿಟ್ಟೆಯನ್ನ ನೋಡ್ಕೊಳ್ಬೇಕು ಅಂದರೆ ಆತ ಚಿಟ್ಟೆಗೆ ಬೇಕಾದ ಆಹಾರನ, ಚಲನೆಗೆ ಬೇಕಾದ ಸಹಕಾರನ ಕೊಡಬೇಕೇ ಹೊರತು, ಅದು ಯಾವುದೋ ಒಂದು ಕಾಲದಲ್ಲಿ ಕಂಬಳಿ ಹುಳುವಾಗಿತ್ತು, ಆಗ ಅದು ಎಲೆಗಳನ್ನ ತಿಂತಾ ಇತ್ತು ಅಂತ ಎಲೆಗಳನ್ನ ಚಿಟ್ಟೆಗೆ ತಿನ್ನಿಸೋದಿಲ್ಲ. ಅಥವಾ ಕಂಬಳಿ ಹುಳು ಮುಂದೆ ಒಂದು ದಿನ ಚಿಟ್ಟೆಯಾಗುತ್ತೆ, ಈಗಿನಿಂದ ಅದಕ್ಕೆ ಮಕರಂದದ ಅಭ್ಯಾಸ ಮಾಡಬೇಕು ಅಂತ ಮಕರಂದನ ಬಲವಂತವಾಗಿ ತಿನ್ನಿಸೋದೂ ಇಲ್ಲ. ಕೋಶಾವಸ್ಥೆಯಲ್ಲಿ ಉಪವಾಸ ಇರಬೇಕಾಗತ್ತೆ, ಈಗಿನಿಂದ ಅಭ್ಯಾಸ ಮಾಡಿಸೋಣ ಅಂತ ಉಪವಾಸ ಕೆಡುವಲ್ಲ. ಇದೇ ರೂಪಾಂತರ ಮಗುವಿನ ಜೀವನದಲ್ಲೂ ಆಗುತ್ತೆ. ಚಿಟ್ಟೆಯಲ್ಲಿ ಆದ ಹಾಗೆ ಕಣ್ಣಿಗೆ ಹೊಡೆಯೋ ರೀತಿಯ ರೂಪಾಂತರ ಮಗುವಿನಲ್ಲಿ ಕಾಣದೇ ಇರಬಹುದು. ಆದರೆ ಇದಕ್ಕೆ ಸಮನಾದ ಎಷ್ಟೋ ಬದಲಾವಣೆಗಳು ಮಗುವಿನ ಬೌದ್ಧಿಕ ಜೀವನದಲ್ಲಿ ಆಗುತ್ತೆ. ಕಣ್ಣಿಗೆ ಕಾಣಿಸೋ ಬಹುಮುಖ್ಯ ದೈಹಿಕ ರೂಪಾಂತರ ಮಗುವಿನ ಗಾತ್ರದ ಅನುಪಾತದ ಬದಲಾವಣೆ. ಮಗು ಹುಟ್ಟಿದಾಗ ಅದರ ತಲೆ ದೇಹದ 1/3 ಇರುತ್ತದೆ, ಕಾಲುಗಳು ಬಹಳ ಚಿಕ್ಕದಾಗಿ ಇರುತ್ತೆ. ಇದೇ ಅನುಪಾತದಲ್ಲಿ ಮಗು ಬೆಳೆದು ವಯಸ್ಕನಾದರೆ ಹೇಗಿರಬಹುದು ಊಹಿಸ್ಕೊಳ್ಳಿ. ಆ ದೈತ್ಯಾಕಾರದ ಜೀವಿಯ ಗದ್ದ ನಮ್ಮ ಎದೆಯ ಮಟ್ಟಕ್ಕಿಂತ ಕೆಳಗಿರ್ತಿತ್ತು. ಆದರೆ ಮಕ್ಕಳಲ್ಲಿ ದೈಹಿಕ ರೂಪಾಂತರ ಆಗೋದ್ರಿಂದ ಮಕ್ಕಳು ಬೆಳವಣಿಗೆ ಹೊಂದಿದ ಹಾಗೆ
ಅವರ ದೇಹ ಗಾತ್ರದ ಅನುಪಾತದಲ್ಲಿ ರೂಪಾಂತರ ಆಗುತ್ತೆ. ಇನ್ನು ಬೌದ್ಧಿಕ ರೂಪಾಂತರ ವಿವಿಧ ಹಂತಗಳಲ್ಲಿ ಆಗುತ್ತೆ. ಮಗು ಸಸ್ಯಗಳ ಹಾಗೆ ಮರಗಳ ಹಾಗೆ ಬರೀ ಉದ್ದ ದಪ್ಪಗಳಲ್ಲಿ ಮಾತ್ರ ಬೆಳವಣಿಗೆ ಹೊಂದೋದಿಲ್ಲ. ವಿಭಿನ್ನ ಸಮಯಗಳಲ್ಲಿ ವಿಭಿನ್ನ ರೀತಿಯ ಬೌದ್ಧಿಕ ಸಾಮರ್ಥ್ಯಗಳನ್ನು ಮಗು ಹೊಂದಿರ್ತಾನೆ. ಚಿಟ್ಟೆಯ ಜೀವನದ ಹಾಗೆ ಮಗುವಿನ ಬೆಳವಣಿಗೆ ರೂಪಾಂತರಗಳ ಸರಮಾಲೆ. ಒಂದು ಬೌದ್ಧಿಕ ಹುಟ್ಟು ಕೊನೆಯಾಗುತ್ತೆ, ಮತ್ತೊಂದು ಬೌದ್ಧಿಕ ಹುಟ್ಟು ಮೊದಲಾಗುತ್ತೆ. ಆದ್ದರಿಂದ ಮಾನವನ ಬೆಳವಣಿಗೆನ ಮನಃಶಾಸ್ತ್ರಜ್ಞರು ಹುಟ್ಟು ಮರುಹುಟ್ಟುಗಳ ಸರಮಾಲೆ ಅಂತ ವರ್ಣಿಸ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಮಗುವಿನ ಬೆಳವಣಿಗೆಯ ಹಂತಗಳನ್ನು ತಿಳಿಯೋಣ. ನಿಮ್ಮ ಅನಿಸಿಕೆಗಳನ್ನು ರೇಖಾರೆಡ್ಡಿ.com ಅಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.